ನಮಸ್ಕಾರ. ಗುಡಿಯ ನೋಡಿರೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ವಿಭಿನ್ನ ದೇಗುಲದ ದರ್ಶನ ಮಾಡಿಸ್ತೀವಿ. ಈ ವಾರ ಗುಡಿಯ ಅರಸಿ ನಮ್ಮ ತಂಡ ಬಂದು ತಲುಪಿರುವಂಥದ್ದು ಗದುಗಿನ ವೀರನಾರಾಯಣನ ಸನ್ನಿಧಿಗೆ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದು ತಲುಪಿರ್ತಕ್ಕಂಥದ್ದು ಕರ್ನಾಟಕದ ಸುಪ್ರಸಿದ್ಧ ಕ್ಷೇತ್ರ ಗದಗಿಗೆ. ಗದಗ ಅಂದ ಕೂಡಲೇ ನಮಗೆ ನೆನಪಾಗ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಗದುಗಿನ ವೀರ ನಾರಾಯಣ ಸ್ವಾಮಿ ಹಾಗೂ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಬರೆದಂಥ ಮಹಾಕವಿ ಕುಮಾರವ್ಯಾಸ. ಈ ಎರಡು ಮಹತ್ವಯುತ ಸಂಗತಿಗಳ ಬಗ್ಗೆ ನಾವು ಇವತ್ತು ತಿಳಿಬೇಕಾಗಿದೆ. ಅದನ್ನು ತಿಳಿಯೋಣ. ಅದಕ್ಕೂ ಮುನ್ನ ನೀವು ಈ ಕ್ಷೇತ್ರಕ್ಕೆ ಬರೋದಾದರೆ ಹೇಗೆ ಬರಬೇಕು, ಬಂದವರಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳು ಏನಿವೆ, ಇದೆಲ್ಲದರ ಒಂದು ಪುಟ್ಟ ಮಾಹಿತಿಯನ್ನು ನೋಡ್ಕೊಂಬ. ಬೆಂಗಳೂರಿನಿಂದ ಗದಗ್ಗೆ ನೀವು ಬರೋದಾದರೆ ಕೆಲವೇ ಬಸ್ಸುಗಳ ವ್ಯವಸ್ಥೆ ಇದೆ. ಅವುಗಳ ವಿವರ ಹೀಗಿದೆ ನೋಡಿ. ಎಸಿ ಸ್ಲೀಪರ್, ಇದು ಹೊರಡೋ ಸಮಯ ರಾತ್ರಿ 9:45, ಇದರ ದರ 807 ರೂಪಾಯಿ. ಇನ್ನು ರಾಜಹಂಸ, ಇದು ಹೊರಡೋ ಸಮಯ ರಾತ್ರಿ 9:30, ಇದರ ದರ 588 ರೂಪಾಯಿ. ಇನ್ನು ಕರ್ನಾಟಕ ಸಾರಿಗೆ, ಇದು ಹೊರಡೋ ಸಮಯ ರಾತ್ರಿ 8:00, ಇದರ ದರ 439 ರೂಪಾಯಿ. ಇನ್ನು ಇಲ್ಲಿಗೆ ಬಂದವರಿಗೆ ಉಳಿದುಕೊಳ್ಳೋದಕ್ಕೆ ಕೆಲ ಲಾಡ್ಜ್ಗಳ ವ್ಯವಸ್ಥೆ ಇದೆ. 250-350 ರೂಪಾಯಿ ಒಳಗೆ ಉಳಿಯುವಂಥ ವ್ಯವಸ್ಥೆ ಮುಗಿದೋಗುತ್ತೆ. ಈ ಗದಗ ಕ್ಷೇತ್ರ ಹಲವು ಮನಸ್ಸುಗಳಿಗೆ ಹಲವು ರೀತಿಯಲ್ಲಿ ತನ್ನನ್ನು ತೆರೆದಿಟ್ಕೊಂಡಿದೆ. ಕಾವ್ಯಮಯ ದೃಷ್ಟಿಯಿಂದ ಬಂದಂಥ ಕವಿ ಮನಸ್ಸುಗಳಿಗೆ ಇದೊಂದು ಈ ಕ್ಷೇತ್ರ ಕಾವ್ಯ ಸರೋವರ. ಜಿಜ್ಞಾಸುಗಳಿಗೆ ಇದೊಂದು ವಿದ್ಯೆಯನ್ನು ಅರಸಿ ಬರುವ ವಿಶ್ವವಿದ್ಯಾಲಯದಂತಿದೆ. ಅಷ್ಟೇ ಅಲ್ಲ, ಧಾರ್ಮಿಕ ಪಿಪಾಸುಗಳಿಗೆ ತತ್ವಜ್ಞಾನ ಸರೋವರವಾಗಿ ಈ ಕ್ಷೇತ್ರ ಬೆಳಗುತ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಅಂದಹಾಗೆ ಈ ಕ್ಷೇತ್ರಕ್ಕೆ ಅಪೂರ್ವವಾದಂಥ ಧಾರ್ಮಿಕ ಹಿನ್ನೆಲೆ ಇದೆ. ಅದೇನು ಅನ್ನೋದನ್ನು ನೋಡೋಣ. ನಾವು ಪ್ರಾಕಾರವನ್ನು ಪ್ರದಕ್ಷಿಣೆ ಮಾಡ್ತಾ ಈ ಕ್ಷೇತ್ರವನ್ನು ಪುರಾಣ ಕಾಲದಲ್ಲಿ ಗಜ್ಜುಗವನ ಅಥವಾ ಕುಬೇರಾಕ್ಷವನ ಅಂತ ಕರೀತಾ ಇದ್ದರು. ಈ ಕ್ಷೇತ್ರಕ್ಕೆ ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬರಾದಂಥ ಕೃತುಮುನಿಗಳ ಆಗಮನವಾಯಿತು. ಯಾಕೆ ಅಂತಂದರೆ ತಪಸ್ಸಿಗಾಗಿ. ಅವರು ತಪಸ್ಸನ್ನು ಮಾಡ್ತಾ ಕುಳಿತಿರುವಾಗ ಈ ಕ್ಷೇತ್ರದಲ್ಲಿ ಒಬ್ಬ ಮಹಾನ್ ರಾಕ್ಷಸನ ಉಪಟಳವಿತ್ತು. ಕೃತು ಮಹಾಮುನಿಗಳಿಗೆ ಉಪಟಳ ಮಾಡ್ತಾ ಇದ್ದಂಥ ರಕ್ಕಸ ಯಾರು ಅಂತಂದರೆ ಕಪೋತ ರೋಮ ಅಂತ. ಆ ಕಪೋತ ರೋಮ ಶಿವನನ್ನು ಕುರಿತು ತಪಸ್ಸನ್ನು ಮಾಡಿದ್ದ. ಏನು ಅವನ ಅಪೇಕ್ಷೆಯಾಗಿತ್ತು ಅಂತಂದರೆ, ನನಗೆ ಯಾರಾದರೂ ಪ್ರಾಚೀನ ಋಷಿಯೊಬ್ಬನಿಂದ ಮರಣ ಬರಲಿ, ಇಲ್ಲದಾದರೆ ನನಗೆ ಮರಣ ಇಲ್ಲದಂತೆ ಮಾಡುವಂಥ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದ. ಅವನ ಪ್ರಾರ್ಥನೆಗೆ ಶಿವ ಮೆಚ್ಚಿ ವರವನ್ನು ಕೊಟ್ಟಿದ್ದ. ಈ ಅವನ ಯೋಜನೆ ಕೃತು ಮಹಾಮುನಿಗಳಿಗೆ ಗೊತ್ತಾಯಿತು. ಹಾಗಾಗಿ ಬದರಿಯಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಂಥ ನರನಾರಾಯಣರಲ್ಲಿ ನಾರಾಯಣನ ಬಳಿಗೆ ಹೋಗಿ ಈ ಕಪೋತರೋಮನ ಸಂಹಾರಕ್ಕೆ ಆ ನಾರಾಯಣನನ್ನು, ನಾರಾಯಣ ಋಷಿಯನ್ನು ಕರೆತರಲಾಯಿತು. ನಾರಾಯಣ ಬಂದ ಮೇಲೆ ವೀರನಾರಾಯಣನಾಗಿ ಇಲ್ಲಿ ಕಪೋತರೋಮನ ಸಂಹಾರ ಮಾಡ್ತಾರೆ. ಹಾಗಾಗಿಯೇ ಈ ಕ್ಷೇತ್ರದಲ್ಲಿ ವೀರನಾರಾಯಣ ನೆಲೆ ನಿಂತದ್ದು. ಈ ಕ್ಷೇತ್ರದಲ್ಲಿ ನಾವು ಪ್ರದಕ್ಷಿಣೆ ಮಾಡ್ತಾ ಆ ಪ್ರಕಾರದಲ್ಲಿ ಸಾಗಿದರೆ ಒಂದು ವಿಶಿಷ್ಟತೆಯನ್ನು ಕಾಣ್ತೀವಿ. ಏನು ಆ ವಿಶಿಷ್ಟತೆ ಅಂದರೆ, ಒಂದು ಭಾಗದಲ್ಲಿ ನಿಂತು ಇಲ್ಲಿ ಒಂದು ನಮಗೆ ಶಿವಲಿಂಗ ಕಾಣಿಸುತ್ತೆ. ಇದರ ಮಹತ್ವ ಏನು ಅಂತಂದರೆ, ಸ್ವಲ್ಪ ದೂರದಿಂದ ನೋಡಿದ್ರೆ ನಮಗೆ ಅದು ನಾಗರಹಾವಿನ ಉಪಾಧಿಯಲ್ಲಿ ಕಾಣುತ್ತೆ. ಸ್ವಲ್ಪ ಹತ್ತಿರದಿಂದ ಹೋಗಿ ನೋಡಿದ್ರೆ ಶಿವನ ಲಿಂಗದ ಉಪಾಧಿಯಲ್ಲಿ ಕಾಣುತ್ತೆ. ಏನು ಇದರ ಮಹತ್ವ ಹಿನ್ನೆಲೆ ಅಂತಂದರೆ, ಜನಮೇಜಯರಾಯ ಸರ್ಪಯಾಗವನ್ನು ಮಾಡಿದ್ದು ಈ ಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ. ಅದರ ಪ್ರತೀಕವಾಗಿ ಇಲ್ಲಿ ಸರ್ಪದೋಪಾದಿಯಲ್ಲಿರುವಂಥ ಶಿವನನ್ನು ಕಾಣಲಿಕ್ಕೆ ಸಾಧ್ಯ ಇದೆ.
ಈ ಕ್ಷೇತ್ರದಲ್ಲಿ ನರಸಿಂಹಸ್ವಾಮಿಯ ದರ್ಶನವೂ ನಮಗಾಗುತ್ತೆ. ನಾರಾಯಣ ಸ್ವಾಮಿ ಬಂದು ಇಲ್ಲಿ ನೆಲೆಸುವ ಪೂರ್ವದಲ್ಲೇ ಇಲ್ಲಿ ನರಸಿಂಹಸ್ವಾಮಿಯ ವಿಗ್ರಹಕ್ಕೆ ಪೂಜಾದಿಗಳು ನೆರವೇರ್ತಾ ಇದ್ದಂತೆ. ಇವತ್ತಿಗೂ ಕೂಡ ಇಲ್ಲಿ ಮೊದಲ ಪೂಜೆ ನೆರವೇರೋದು ನರಸಿಂಹಸ್ವಾಮಿಗೇನೆ, ಆನಂತರವೇ ಆ ನಾರಾಯಣನಿಗೆ ಪೂಜೆಗಳು ನೆರವೇರ್ತಕ್ಕಂಥದ್ದು. ನಮೋ ನರಸಿಂಹಂ ಭೂಖಂಡಂ ವಾರಣಾಂಡಂ ಪರವರ ವಿರಟಂ ಡಂಪ ಡಂಪೋರು ಡಂಪಂ ಡಿಂ 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 ಡಿಡಿಂಬಂ ದಹಮಪಿ ದಹಮೈರ್ಝಂಪ ಝಂಪೈಶ್ಚ ಝಂಪೈಃ ತುಲ್ಯಾಸ್ತುಲ್ಯಾಸ್ತು ತುಲ್ಯಾಃ ಧುಮು ಧುಮು ಧುಮುಕೈಃ ಕುಂಕುಮಾಂಕೈಃ ಕುಮಾಂಕೈಃ ಸಾನ್ನಿಧ್ಯದಲ್ಲಿ ನೃಸಿಂಹಸ್ವಾಮಿ ನೆಲೆ ನಿಂತಿದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಈ ಕ್ಷೇತ್ರಕ್ಕೆ ಬಂದು ಈ ಸಾನ್ನಿಧ್ಯವನ್ನು ಕಂಡು ಧನ್ಯರಾಗಿದ್ದರಂತೆ. ಅದರ ಸಾಕಾರಕ್ಕಾಗಿ ಇಲ್ಲಿ ರಾಯರ ಬೃಂದಾವನವನ್ನು ನಿರ್ಮಿಸಿದ್ದಾರೆ. ಮನವ ಮಂತ್ರಾಲಯವ ಮಾಡಿ ಹೃದಯ ಬೃಂದಾವನವ ಮಾಡಿ ಭಕ್ತಿಯನ್ನುವ ತುಂಗೆಯಲ್ಲಿ ಈ ಜೊತಿರುವ ಸಮಯದಲ್ಲಿ ಜ್ಯೋತಿ ತುಂಬುವುದು ಕಂಗಳ ಕಾಂತಿ ತುಂಬುವುದು ಈ ವೀರನಾರಾಯಣನ ದೇಗುಲದಲ್ಲಿ ಯಾತ್ರಿಕರನ್ನ ಆಕರ್ಷಿಸುವಂಥದ್ದು ಕುಮಾರವ್ಯಾಸ ಮಿಂದೆದ್ದು ಬರ್ತಾ ಇದ್ದಂತಹ ಬಾವಿ ಹಾಗೂ ಆತ ವ್ಯಾಸ ಭಾರತವನ್ನು ಬರೆದಿದ್ದಂತಹ ಜಾಗ. ಆ ಜಾಗವನ್ನು ಕುಮಾರವ್ಯಾಸ ಸ್ತಂಭ ಅಂತ ಕರೆಯಲಾಗುತ್ತೆ. ಆ ಎರಡೂ ಸನ್ನಿಧಿಯನ್ನು ನೋಡೋಣ ಒಂದು ಪುಟ್ಟ ವಿರಾಮದ ನಂತರ.